ನಮಸ್ಕಾರ ವೀಕ್ಷಕರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಒಂದಷ್ಟು ರೆಡ್ ಫ್ಲಾಗ್ಸ್ ರಿಲೇಶನ್ಶಿಪ್ ನಲ್ಲಿ ಏನೇನಿರುತ್ತೆ, ಅದನ್ನ ಹೇಗೆ ತಡೆಗಟ್ಟಬೇಕು, ಹೇಗೆ ಸಿ ದ ಥಿಂಗ್ ಇಸ್ ನಮಗೆ ಅವೇರ್ನೆಸ್ ಇರಬೇಕಾಗುತ್ತೆ. ಆಕ್ಚುಲಿ ನಮಗೆ ಎಲ್ಲದರ ಬಗ್ಗೆ ಟ್ರೈನಿಂಗ್ ಸಿಗುತ್ತೆ, ಆದರೆ ಈ ರಿಲೇಶನ್ಶಿಪ್ ವಿಚಾರದಲ್ಲಿ ಟ್ರೈನಿಂಗ್ ಈಸಿಯಾಗಿ ಸಿಗೋದಿಲ್ಲ. ಸೊ ಸ್ಪೆಷಲ್ ಆಗಿ ಲವ್ ರಿಲೇಶನ್ಶಿಪ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಇಂಥ ವಿಚಾರಗಳು ಬಂದಾಗ ವಿ ಹ್ಯಾವ್ ಟು ಬಿ ಟೂ ಮಚ್ ಕೇರ್ಫುಲ್. ಒಂದೊಂದು ಸಲ ಏನಾಗುತ್ತೆ ಅಂದರೆ ಅದು ಕೈ ಮೀರಿ ಕೂಡ ಹೋಗುತ್ತೆ. ಆದರೆ ನಮಗೆ ಒಂದಷ್ಟು ರೆಡ್ ಫ್ಲ್ಯಾಗ್, ಇದು ರಿಲೇಷನ್ಶಿಪ್ನಲ್ಲಿ ರೆಡ್ ಫ್ಲ್ಯಾಗ್ ಅನ್ನುವ ಅರಿವಿದ್ರೆ ನಮಗೆ ಎಷ್ಟೋ ಒಂದು ವಿಚಾರಗಳಿಂದ ವಿ ಕ್ಯಾನ್ ಕಮ್ ಔಟ್ ಆಫ್ ಇಟ್ ಅಂತ ಹೇಳ್ತೀನಿ. ಅಂದರೆ ಒಂದು ತಪ್ಪು ನಡೆಯೋದನ್ನು ನಾವು ವಿ ಕ್ಯಾನ್ ಸ್ಟಾಪ್ ದಟ್ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ಅಥವಾ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡೆಯಬಹುದು. ಓಕೆ, ಫಸ್ಟ್ ವಿಚಾರ ಏನಂದರೆ ಒಬ್ಬ ವ್ಯಕ್ತಿ ಯಾರೇ ಆಗಿರಲಿ, ಪ್ರತಿ ಸಲ ಒಂದು ರಿಲೇಷನ್ಶಿಪ್ನಲ್ಲಿ ನನ್ನ ತಪ್ಪೇ ಇಲ್ಲ ಅನ್ನೋ ಒಂದು ವಾದಕ್ಕೆ ಒಳಗಾಗ್ತಾ ಇದ್ದಾರೆ ಅಂದರೆ ದಟ್ ಈಸ್ ಅ ಬಿಗ್ ರೆಡ್ ಫ್ಲ್ಯಾಗ್ ಅಂತ ಹೇಳ್ತೀವಿ. ಆ ಒಂದು ಬಿಹೇವಿಯರ್ನ ನೀವು ಪ್ರತಿ ಸಲ ನೋಡ್ತಾ ಇದ್ದೀರಾ, ಒಬ್ಬ ಫ್ರೆಂಡ್ ಆಗಿರ್ಬೋದು, ಅವರು ನಿಮಗೆ ತುಂಬ ಕ್ಲೋಸ್ ಆಗಿರ್ಬೋದು, ಅಥವಾ ಆ ವ್ಯಕ್ತಿನ ನೀವು ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು. ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಇದು ಪ್ರಾಬ್ಲಮ್ ಆಗೇ ಆಗುತ್ತೆ, ಇವತ್ತಲ್ಲ ನಾಳೆ ಇಟ್ ವಿಲ್ ಬಿಕಮ್ ಅ ಬಿಗ್ ಇಶ್ಯೂ. ಯಾಕೆಂದರೆ ಯಾರೇ ಆಗಿರಲಿ ಪ್ರತಿ ಸಲ ಸರಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯನ ಒಂದು ಸ್ವಭಾವ ಏನಂದರೆ ತಪ್ಪುಗಳು ನಡೆಯುತ್ತೆ, ಸರಿ ವಿಚಾರಗಳು ನಡೆಯುತ್ತೆ, ಆದರೆ ಯಾವಾಗಲೂ ಸರಿ ಆಗುತ್ತೆ ಅನ್ನುವ ಒಂದು ಮುಂಡು ಯೋಚನೆ ಇರಬಾರ್ದು ಆ ವ್ಯಕ್ತಿಗೆ. ಹಾಗೇನಾದರೂ ಇದೆ ಅಂದರೆ ದಟ್ಸ್ ಅ ರೆಡ್ ಫ್ಲ್ಯಾಗ್. ಸೊ ಪ್ರತಿ ಸಲ ನಾನೇ ಸರಿಯಾಗಿದ್ದೀನಿ, ನಂದೇ ನಡಿಬೇಕು ಅನ್ನುವ ಒಂದು ವಾದವನ್ನು ಇಟ್ಕೊಂಡು ಒಂದು ರಿಲೇಷನ್ಶಿಪ್ನ ಬೆಳೆಸ್ತಾ ಇದ್ದಾರೆ ಅಂದರೆ ದಟ್ಸ್ ಅ ವೆರಿ ಬ್ಯಾಡ್ ಥಿಂಗ್ ಅಂತ ಹೇಳ್ತೀನಿ. ಎರಡನೇ ವಿಚಾರ ಏನು ಅಂದರೆ ಏನೇ ಆಗಿರಲಿ ನನ್ನ ವಿಚಾರನೇ ನಡಿಬೇಕು, ಅಂದರೆ ನಾನೇ ಗೆಲ್ಲಬೇಕು. ಗೆಲ್ಲುವುದು ಒಂದು ರಿಲೇಷನ್ಶಿಪ್ನಲ್ಲಿ ಅತಿಯಾಗಿದೆ ಅಂದರೆ ನನ್ನ ನಾನೇನೇ ಹೇಳಿದ್ರು ಅದೇ ಸರಿಯಾಗಿರಬೇಕು. ಆ್ಯಂಡ್ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಅವರು ನಿಮಗೆ ಒಂದು ಬೆನ್ನೆಲುಬು ಆಗಿರಲ್ಲ, ಸಪೋರ್ಟ್ ಸಿಸ್ಟಮ್ ಆಗಿರಲ್ಲ. ಇದಕ್ಕೆ ನಾನು ನಿಮ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ಗಿಂತ ಒಂದು ಘಟನೆ ನಡೆದಿದ್ದು, ನನಗೊಬ್ರು ಕ್ಲೈಂಟ್ ಕಾಲ್ ಮಾಡಿ ಹೇಳ್ತಾ ಇದ್ರು, ನಾನು ಅಡ್ಮಿಟ್ ಆಗ್ತಾ ಇದ್ದೀನಿ ಹಾಸ್ಪಿಟಲ್ಗೆ, ಆದರೆ ಅವರು ನನ್ನ ಮದುವೆ ಆಗುವಂಥ ವ್ಯಕ್ತಿ, ಅವ್ರ ಜೊತೆ ನನ್ನ ರಿಲೇಷನ್ಶಿಪ್ನಲ್ಲಿದ್ದೀನಿ, ಅವ್ರು ನನ್ನ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ನೀನು ಚೇತರಿಸ್ಕೊಂಡಾಗ ನಾನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಆ ಟೈಮ್ನಲ್ಲಿ ನನಗೆ ಫಿಸಿಕಲ್ ಆಗಿ ಇಮೋಷ್ನಲ್ ಆಗಿ ಒಂದು ಸಪೋರ್ಟ್ ಬೇಕಾಗಿತ್ತು, ಅವರ ಪ್ರೆಸೆನ್ಸ್ ಬೇಕಾಗಿತ್ತು, ಆದರೆ ಅದು ಕೊಡ್ತಾ ಇಲ್ಲ, ತುಂಬ ನೋವಾಯಿತು ಅಂತ. ಸೊ ಇದನ್ನೇ ನಾನು ಹೇಳ್ತಾ ಇರೋದು, ಅದು ಒಂದು ರೆಡ್ ಫ್ಲ್ಯಾಗ್ ಆಗುತ್ತೆ. ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅದು ಕೆಟ್ಟದ ವಿಚಾರನೇ ಆಗಿರಲಿ ಒಳ್ಳೆ ವಿಚಾರನೇ ಆಗಿರಲಿ, ಇಂಪಾರ್ಟೆಂಟ್ ಘಟನೆಗಳು, ಮುಖ್ಯವಾದ ಸಿಚುವೇಶನ್ಸ್ ನಮ್ಮ ಲೈಫಲ್ಲಿ ನಡೆಯುವಾಗ ವ್ಯಕ್ತಿ ಇದಾರ ಇಲ್ವಾ ಅನ್ನುವಂಥ ವಿಚಾರವನ್ನು ನೀವು ಗಮನಿಸ್ತಾ ಬರಬೇಕು. ಪ್ರತಿ ಸಲ ಏನಾದರೂ ಒಂದು ಸಬೂಬು ಹೇಳಿಕೊಂಡು ಅವಾಯ್ಡ್ ಮಾಡ್ತಾ ಇದ್ದಾರೆ, ಇಂಪಾರ್ಟೆಂಟ್ ಡೇಟ್ಸ್ನ ಮರಿತಾ ಇದ್ದಾರೆ, ಇದೆಲ್ಲ ಕೂಡ ಇಟ್ಸ್ ಅ ಬಿಗ್ ರೆಡ್ ಫ್ಲ್ಯಾಗ್. ಆಲ್ವೇಸ್ ಇಟ್ ಇಸ್ ಹ್ಯಾಪ್ನಿಂಗ್. ಒಂದಲ್ಲ ಒಂದ್ಸಲ ನಡೆಯುತ್ತೆ, ಆದರೆ ಪ್ರತಿ ಸಲ ಎಷ್ಟೋ ವರ್ಷಗಳಿಂದ ಈ ವ್ಯಕ್ತಿ ಹೀಗೆ ಇದ್ದಾರೆ ಅಂದರೆ ನೀವು ನಿಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಮೂರನೇ ವಿಚಾರ ಏನು ಅಂದರೆ ಐ ವಿಲ್ ಗೋ ಟು ದ ನೆಕ್ಸ್ಟ್, ಟ್ರಾಜಿಕ್ ವಿಕ್ಟಿಮ್ ಮೆಂಟ್ಯಾಲಿಟಿ. ಅಂದರೆ ನಿಮ್ಮನ್ನು ವಿಕ್ಟಿಮ್ ಆಗಿ ನೋಡೋದು, ಅಂದರೆ ನಿನ್ನನ್ನು ನಿನ್ನ ಜೊತೆ ಇರೋದು ನಾನು ಒಂದು ಪನಿಷ್ಮೆಂಟ್ ಥರ ಅನುಭವಿಸ್ತಾ ಇದ್ದೀನಿ, ನಿನ್ನನ್ನು ಸಹಿಸ್ಕೊಳ್ತಾ ಇರೋದೇ ದೊಡ್ಡ ವಿಚಾರ, ನಿನ್ನಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಪದೇ ಪದೇ ಫೀಲ್ ಮಾಡಿಸ್ತಾ ಇದ್ದಾರೆ ಅಂದರೂ ಕೂಡ ಇಟ್ಸ್ ಹ್ಯೂಜ್ ರೆಡ್ ಫ್ಲ್ಯಾಗ್ ಅಂತ ಹೇಳ್ತೀನಿ. ಈ ಥರ ಘಟನೆಗಳು ನನ್ನ ಲೈಫಲ್ಲೂ ನಡೆದಿದೆ ಕೆಲವು ಸಲ. ಈಗ ನಾವು ಒಬ್ಬರನ್ನ ಫ್ರೆಂಡ್ ಮಾಡ್ಕೊಳಕ್ಕೆ ಹೋದಾಗ ಅವ್ರ ಹಿಂದೆ ಮುಂದೆ ಏನೂ ಗೊತ್ತಿರೋದಿಲ್ಲ. ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಇನಿಷಿಯಲ್ ಆಗಿ ನನಗೆ ಈಗ ಒಬ್ಬ ವ್ಯಕ್ತಿ ಏನು ಹೇಳ್ತಾ ಇದ್ರು ಅಂದರೆ ನನ್ನ ಬಗ್ಗೆ ನೆಗೆಟಿವ್ಸ್ನ ಅವರು ಪಾಯಿಂಟ್ ಮಾಡಿ ಹೇಳ್ತಾ ಇದ್ರು, ಅದು ಅವ್ರ ಬಗ್ಗೆ ನನಗಿನ್ನ ಏನೂ ಗೊತ್ತೇ ಇಲ್ಲ. ಸೊ ಅದು ನನಗೆ ಇರುಸು ಮುರುಸ ಆಯಿತು. ಅಂದರೆ ನಾನು ಅದು ಅವ್ರಿಗೆ ಡೈರೆಕ್ಟಾಗೂ ಹೇಳಿದ್ದೀನಿ, ನೀವೇ ಈ ಥರ ಫಸ್ಟ್ ನನಗೆ ಹೇಳ್ತಾ ಇರೋದು ನನ್ನಲ್ಲಿ ಈ ಥರ ನೆಗೆಟಿವ್ಸ್ ಇದೆ ಅಂದರೆ ಓಪನ್ ಫಾರ್ ನೆಗೆಟಿವ್ಸ್ ಇಸ್ ಫೈನ್, ಬಟ್ ಅವ್ರು ಅದನ್ನೇ ಹೈಲೈಟ್ ಮಾಡಿ ನೆಗೆಟಿವ್ಸ್ನ ನಮ್ಮಲ್ಲೇನೋ ಒಂದು ದೊಡ್ಡ ದೋಷವಿದೆ ಅಂತ ಪರಿಗಣಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ಅ ಬಿಗ್ ರೆಡ್ ಫ್ಲ್ಯಾಗ್ ಅಂತ ಹೇಳ್ತೀನಿ. ಅದು ಪ್ರತಿ ಸಲ ಅವ್ರನ್ನ ಮೀಟ್ ಆದಾಗೆಲ್ಲ ಈ ಕುಂಕು ಮಾತುಗಳು, ಕ್ರಿಟಿಸಿಸಮ್ ಜಾಸ್ತಿ ಅವರಿಂದ ಬರ್ತಾ ಇದೆ ಅಂದರೆ ಇಟ್ಸ್ ಅಗೇನ್ ಅ ರೆಡ್ ಫ್ಲ್ಯಾಗ್.
ಸೊ ಹುಷಾರಾಗಿರಿ ಆ್ಯಂಡ್ ಥಿಂಕ್ ಈ ಥರದೊಂದು ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಅಂದರೆ ಯು ಹ್ಯಾವ್ ಟು ಕ್ವೆಶನ್ ಯುವರ್ ಸೆಲ್ಫ್ ಆ್ಯಂಡ್ ಇನ್ನೊಂದೇನಂದರೆ ಅವ್ರು ಯಾವತ್ತೂ ನನ್ನ ತಪ್ಪು ಅಂತ ಒಪ್ಕೊಳ್ಳೋದೇ ಇಲ್ಲ, ನಾನು ಸರಿ ಅಂತಲೇ ಹೇಳ್ತಾರೆ. ಐ ಆಮ್ ಆಲ್ವೇಸ್ ರೈಟ್ ಅನ್ನೋ ಮೆಂಟಾಲಿಟಿಲಿ ಬೆಳೀತಾ ಇರ್ತಾರೆ. ಆ್ಯಂಡ್ ಅದಕ್ಕೆ ಸರಿಯಾಗಿ ನಾವೇನಾದರೂ ಒಂದು ಪ್ರೂಫ್ ತೋರಿಸಿದ್ರು ಇಲ್ಲ, ಇದು ಸರಿ ಇಲ್ಲ ಅಂದರೂ ಕೂಡ ಅದನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಚಾರ ಅಂದರೆ ಎಲ್ಲ ವಿಚಾರಕ್ಕೂ ಕೋಪ, ತುಂಬ ಕೋಪ. ಇಮೋಷನ್ಸ್ ಕಡಿವಾಣದಲ್ಲಿ ಇಲ್ಲ ಅಂದರೂ ಕೂಡ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಲೆಟ್ಸ್ ಎ ಒಬ್ಬ ವ್ಯಕ್ತಿ ಪ್ರತಿ ಸಲ ನೀವು ಅವ್ರನ್ನ ಭೇಟಿಯಾದಾಗ, ಅವ್ರ ಜೊತೆ ಕಾಲ ಕಳೆಯುವಾಗ ಒಂದು ಇಮೋಷನ್ ಜಾಸ್ತಿ ಇದೆ. ಅದು ಕೋಪನೇ ಆಗಿರ್ಬೋದು, ಆತಂಕನೇ ಆಗಿರ್ಬೋದು, ಬೇಜಾರಾಗಿರ್ಬಹುದು. ಒಬ್ಬೊಬ್ಬರಂತೂ ಡಿಪ್ರೆಸ್ಡ್ ಆಗಿರ್ತಾರೆ, ಅವ್ರನ್ನ ಮೀಟ್ ಏನಕ್ಕಪ್ಪ ಮಾಡ್ತೀವಿ ಅನ್ಸ್ಬಿಡುತ್ತೆ, ಅಷ್ಟು ಡಿಪ್ರೆಷನಲ್ಲಿ ಇರ್ತಾರೆ. ಒಬ್ಬೊಬ್ಬರಂತೂ ಆ ಮುಖಾನ ಒಂದು ಕಳೆಯಾಗಿ ಇಟ್ಕೊಂಡಿರೋದಿಲ್ಲ, ಏನೋ ಕಳ್ಕೊಂಡಂಗೆ ಮುಖಾನ್ ಮಾಡ್ಕೊಂಡಿರ್ತಾರೆ. ಸೊ ಇದೆಲ್ಲ ಒಂದು ಎಕ್ಸ್ಟ್ರೀಮ್ ಇಮೋಷನ್ನ ಅವರಲ್ಲಿ ನಾವು ಗಮನಿಸ್ತಾ ಇರ್ತೀವಿ. ಆ ಎಕ್ಸ್ಟ್ರೀಮ್ ಇಮೋಷನ್ ನಮಗೆ ಪ್ರಾಬ್ಲಮ್ ಆಗುತ್ತೆ. ಒಬ್ಬೊಬ್ಬರಂತೂ ಯಾವಾಗಲೂ ಖುಷಿಯಾಗಿರ್ತಾರೆ, ಖುಷಿಯಾಗಿರೋದು ಫೈನ್, ಬಟ್ ಯಾವಾಗಲೂ ಖುಷಿಯಾಗಿದ್ದಾಗ ಏನಾಗುತ್ತೆ ಅಂದರೆ ಅವರು ನಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬೇಕು ಅನ್ನುವ ಒಂದು ವಿಚಾರ ಕೂಡ ಬರುತ್ತೆ ಅಂತ ಅವ್ರ ಜನರ ಜೊತೆ ನಾವು ಬೆರೆತಾಗ. ಬಿಕಾಸ್ ಅವರು ಬೇರೆಯವ್ರನ್ನ ಕಾನ್ಸಂಟ್ರೇಟ್ ಮಾಡೋದಿಲ್ಲ, ತುಂಬ ಖುಷಿ ಯಾವಾಗಲೂ ಇರಬೇಕು ಅಂತ ಇರ್ತಾರೆ ನೋಡಿ, ಅವರು ಹಾಗಿರೋದಿಲ್ಲ. ಅವರು ಅವ್ರ ಬಗ್ಗೆನೇ ಫೋಕಸ್ ಮಾಡ್ತಿರ್ತಾರೆ, ಅಂದರೆ ನಾನು ಖುಷಿಯಾಗಿರೋದ್ರಿಂದ ಎಲ್ಲರೂ ನನ್ನನ್ನು ನೋಡಬೇಕು, ಅಟೆನ್ಷನ್ ಸೀಕರ್ಸ್ ಕೂಡ ಆಗಿರ್ತಾರೆ. ಸೊ ದಿಸ್ ಇಸ್ ಆಲ್ಸೋ ಎನ್ ಎಕ್ಸ್ಟ್ರೀಮ್ ಥಿಂಗ್. ಒಂದು ಇಮೋಷನ್ ನೀವು ಪ್ರತಿ ಸಲ ವ್ಯಕ್ತಿನ ಭೇಟಿಯಾದಾಗ ಇದನ್ನೇ ಅವರು ಜಾಸ್ತಿ ತೋರಿಸ್ತಾ ಇದ್ದಾರೆ ಅಂದರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಬಿ ಕೇರ್ಫುಲ್ ವಿತ್ ದ್ಯಾಟ್. ನೆಕ್ಸ್ಟ್ ಪಾಯಿಂಟ್ ಐ ಹ್ಯಾವ್ ರಿಟನ್ ಫ್ಯೂ ಮೋರ್. ಆಸ್ ಐ ಸೆಡ್, ದಿಸ್ ವಾಸ್ ನಾಟ್ ಅ ಪ್ರಿಪೇರ್ಡ್ ಒನ್. ಐ ಥಾಟ್ ಓಕೆ ನಿಮ್ಮ ಹತ್ರ ನಾ ಶೇರ್ ಮಾಡಬೇಕು ಅನಿಸಿ ಮಾಡ್ತಾ ಇರೋದು. ನೆಕ್ಸ್ಟ್ ವಿಚಾರ ಏನು ಅಂದರೆ, ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ, ಅದನ್ನು ನಾನು ಕ್ಲೈಂಟ್ಸ್ ವಿಚಾರದಲ್ಲಿ ಜಾಸ್ತಿ ನೋಡಿದ್ದೀನಿ. ಒಬ್ಬರ ಎಫರ್ಟ್ಸ್ ಜಾಸ್ತಿ ಇರುತ್ತೆ ರಿಲೇಷನ್ಶಿಪ್ನಲ್ಲಿ, ಅದು ಮೇಲ್ ಎಫರ್ಟ್ಸ್ ಜಾಸ್ತಿ ಆಗಿರ್ಬೋದು ಅಥವಾ ಫೀಮೇಲ್ ಎಫರ್ಟ್ಸ್ ಜಾಸ್ತಿ ಆಗಿರ್ಬೋದು. ಅಂದರೆ ಒಬ್ಬೊಬ್ಬರು ನನಗೇನು ಹೇಳ್ತಾರೆ ಅಂದರೆ, ಮೇಡಮ್ ನಾನೇ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನೂ ತಗೊಳ್ತೀನಿ, ಅವರು ಏನೂ ಮಾಡೋದಿಲ್ಲ ಅಂತ ಹೇಳ್ತಾರೆ. ದಿಸ್ ಈಸ್ ಅ ಸೀರಿಯಸ್ ರೆಡ್ ಫ್ಲ್ಯಾಗ್ ಅಂತ ಹೇಳ್ತೀನಿ. ಯಾಕೆಂದರೆ ನೀವೇ ಬದುಕ್ತಾ ಇದ್ದೀರಾ, ಹಾಗಾದರೆ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ರಿಲೇಷನ್ಶಿಪ್ನಲ್ಲಿ? ಸೊ ಇದೆಲ್ಲ ನಾ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಪ್ರೋಸೆಸ್ನಲ್ಲಿದ್ದಾಗ, ಈ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ಬದುಕ್ತಾ ಇದ್ದಾಗ ಏನನ್ಸುತ್ತೆ ಅಂದರೆ, ನಿಮಗೆ ನಿಮ್ಮದೇನೋ ತಪ್ಪಿದೆ ಅನಿಸ್ತಾ ಇರುತ್ತೆ. ಅಂದರೆ ನನ್ನ ಹಣೆವರ ಇಂಥವ್ರ ಜೊತೆ ಬದುಕ್ತಾ ಇದ್ದೀನಿ, ಸೊ ನನ್ನಲ್ಲೇನೋ ಕೊರತೆ ಇರೋದ್ರಿಂದ ನನಗೆ ಡಿಸರ್ವಿಂಗ್ ಮ್ಯಾನ್ ಅಥವಾ ವಿಮೆನ್ ಸಿಗಲಿಲ್ಲ ಅನ್ನುವಂಥ ಮೆಂಟಾಲಿಟಿಗೆ ಬಂದುಬಿಡ್ತೀರಿ. ಯಾಕೆಂದರೆ ಇಂಥ ಅನುಭವ ನೆಗೆಟಿವ್ ಆಗಿ ನಿಮಗೆ ದಿನನಿತ್ಯ ಆ ವ್ಯಕ್ತಿಯಿಂದ ಸಿಕ್ತಾಗ ಏನಾಗುತ್ತೆ, ಆ ಕೆಟ್ಟದ್ದು ಕೂಡ ಸರಿ ಅನ್ನುವ ಒಂದು ಭಾವನಾತ್ಮಕ ವಿಚಾರಕ್ಕೆ ಬಂದ್ಬಿಡ್ತೀರ. ಸೊ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಯಾವ ದಾರಿಲಿದ್ದೀರಾ, ಎಂಥ ಅವ್ರ ಜೊತೆ ಬೆರೀತಾ ಇದ್ದೀರಾ, ಬೆರೆಯುವ ಒಂದು ಸಂದರ್ಭದಲ್ಲಿ ನಿಮ್ಮ ಎನರ್ಜಿಗೆ ಹೇಗೆ ಅದು ಒಂದು ಕೆಡಕುಂಟಾಗ್ತಾ ಇದೆಯಾ, ಒಳ್ಳೇದುಂಟಾಗ್ತಾ ಇದೆಯಾ, ಯು ಹ್ಯಾವ್ ಟು ಎನಲೈಸ್. ಎನಲೈಸ್ ಮಾಡೋದು ಇಟ್ಸ್ ಲೈಕ್ ರೆಗ್ಯುಲರ್ಲಿ ನೀವು ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ದಿನನಿತ್ಯ ನಾವು ಹೊರಗೆ ಹೋದಾಗ ಅಥವಾ ಇನ್ಯಾವುದೋ ಒಂದು ಸಿಚುವೇಶನ್, ಇನ್ನೆಲ್ಲೋ ಒಂದು ಪಾರ್ಟಿಗೋ ಅಥವಾ ಒಂದು ಮೀಟಿಂಗ್ಗೋ ಹೋದಾಗ ಹೊಸಬ್ರನ್ನ ನಾವು ಮೀಟ್ ಮಾಡ್ತಾನೆ ಇರ್ತೀವಿ. ಆ ಟೈಮ್ನಲ್ಲಿ ಎಂಥ ಜನರು ನಮಗೆ ಒಂದು ಎನರ್ಜಿನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಅರಿವು ನಮ್ಗೆ ಇರಬೇಕಾಗತ್ತೆ. ಅದು ಸ್ಪೆಷಲ್ ಆಗಿ ಒಬ್ಬ ಆಲ್ ಆಫ್ ಅ ಸಡನ್ ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಈ ಥರ ಒಂದು ಕಂಟ್ರೋಲಿಂಗ್ ಆ್ಯಟಿಟ್ಯೂಡ್ನ ಇಟ್ಕೊಂಡು ನಮ್ಮ ಜೊತೆ ಬೆರೀತಾ ಇದ್ದಾರೆ ಅಂದರೆ ವಿ ಶುಡ್ ಬಿ ಮೋರ್ ಕೇರ್ಫುಲ್ ಅಂತ ಹೇಳ್ತೀನಿ. ಆ್ಯಂಡ್ ಬೌಂಡ್ರೀಸ್ನ ದಯವಿಟ್ಟು ಸೆಟ್ ಮಾಡಿ ಇಂಥ ರೆಡ್ ಫ್ಲ್ಯಾಗ್ ಇರುವಂಥ ವ್ಯಕ್ತಿಗಳಲ್ಲಿ. ಯಾಕಂದರೆ ಇವರೆಲ್ಲ ಎನರ್ಜಿ ಡ್ರೈನರ್ಸ್ ಆಗಿರ್ತಾರೆ, ನಿಮ್ಮ ಎನರ್ಜಿನ ಸಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ದಟ್ ವಿಲ್ ಕ್ರಿಯೇಟ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ದ ಫ್ಯೂಚರ್. ನಮ್ಮ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ, ನಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ, ಆಮೇಲೆ ನಿದ್ದೆ ಸರಿಯಾಗಿ ಬರೋದಿಲ್ಲ, ಊಟ ಸರಿಯಾಗಿ ಸೇರೋದಿಲ್ಲ, ನಮ್ಮ ಬಗ್ಗೆ ನಮಗೆ ಕಾಳಜಿ ಕಮ್ಮಿ ಆಗ್ತಾ ಹೋಗುತ್ತೆ. ಎಷ್ಟೋ ಮೆಂಟಲ್ ಆ್ಯಂಡ್ ಇಮೋಷ್ನಲ್ ಇಶ್ಯೂಸ್ ಬೆಳೀತಾ ಹೋಗುತ್ತೆ ಲೈಫ್ನಲ್ಲಿ. ಐ ಹೋಪ್ ಈ ವಿಡಿಯೋ ಜಸ್ಟ್ ಆಸ್ ಎ ಸೆಡ್ ಒಂಥರ ಅಮೆಚ್ಯೂರ್ ವಿಡಿಯೋ ಅಂತ ಹೇಳ್ಬೋದು ಹಾಗೆ ಮಾಡಿರುವಂಥದ್ದು. ಬಿಕಾಸ್ ದ ಥಿಂಗ್ ಇಸ್, ನನಗೆ ಕನ್ಸಿಸ್ಟೆಂಟಾಗಿ ನಿಮ್ಮ ಜೊತೆ ವಿಡಿಯೋಸ್ನ ಹೀಗೆ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಬಹಳ ಆಸೆ ಇದೆ. ತುಂಬ ಪ್ಯಾಕ್ಡ್ ಅಪ್ ಆಗಿಬಿಟ್ಟಿದ್ದೀನಿ ಕೆಲಸದಿಂದ, ಅದರಿಂದ ನನಗೆ
ವಿಡಿಯೋಸ್ ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ ಇತ್ತೀಚೆಗೆ, ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತಾ ಹೋಗ್ತೀನಿ. ಟೇಕ್ ಕೇರ್ ಆ್ಯಂಡ್ ನಮಸ್ಕಾರ.